ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾಧುಸ್ವಾಮಿ ಅವರು ಹೇಳಿದ್ರು ರಾಜ್ಯ ಮ್ಯಾನಿಫೆಸ್ಟೋ ಹೇಳ್ಕೊ ಕೂತವ್ರೆ ರಾಜ್ಯಪಾಲರ ಭಾಷಣ, ರಾಜ್ಯಪಾಲರ ಭಾಷಣ ಏನ್ ಬೇಕಾದ್ರೂ ಹೇಳ್ಬಿಡ್ಬೋದಾ? ಹಾಗಾದ್ರೆ ಇದನ್ನೆಲ್ಲ ಯಾಕೆ ಜನಗಳಿಗೆ ಹೇಳಿದಿರಿ? ಇದ್ಯಾಕೆ ಹೇಳಿದ್ರಿ ಜನಗಳಿಗೆ? ಅವ್ರಿಗೆ ಹೇಳಿದ್ದ ಓಕೆ, ಬಹಳ ಸಂತೋಷ. ಅವ್ರಿಗೆ ಅಷ್ಟಕ್ಕೆ ಸೀಮಿತ ಆದ್ರೆ ಪರವಾಗಿಲ್ಲ. ರಾಜ್ಯಪಾಲರ ಭಾಷಣ ಅಂತಂದ್ರೆ ಹಿನ್ನೋಟ ಮುನ್ನೋಟ ಇರಬೇಕು. ಇದು ಕೊನೆಯ ಭಾಷಣ ನಿಮ್ದು, ರಾಜ್ಯಪಾಲರ ಭಾಷಣ ಈ ಅವಧಿನಲ್ಲಿ ಲಾಸ್ಟ್ ಭಾಷಣ. ಇನ್ನು ಅಸೆಂಬ್ಲಿ ನಡೆಯಲ್ಲ, ಇದೇ ಲಾಸ್ಟ್ ಅಧಿವೇಶನ. ಚುನಾವಣೆ ಬರ್ತದೆ ಮುಂದಿನ ತಿಂಗಳು ಅಥವಾ ಏಪ್ರಿಲ್ನಲ್ಲಿ ಚುನಾವಣೆ ನಡೀತದೆ. ಅದರಿಂದ ಇವರು ಅವಧಿ ಬಂದ್ರಲ್ಲ, ಅಧಿಕಾರಕ್ಕೆ ಬಂದ್ರಲ್ಲ, ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬಂದ್ರಲ್ಲ, ಅನೈತಿಕ ಸರ್ಕಾರ ರಚನೆ ಮಾಡ್ಕೊಂಡಿದಾರಲ್ಲ, ಅದನ್ನಾರು ಎಲ್ಲ ಹೇಳಬೇಕಾಗಿತ್ತ ಅಲ್ಲಿಂದ. 2018ರಲ್ಲಿ ನಾವು ಏನ್ ಹೇಳಿದ್ದೋ, ಏನ್ ಮಾಡಿದೀವಿ, ಏನ್ ಮಾಡಕ್ಕಾಗಿಲ್ಲ, ಯಾವ ಕಾರಣ ಏನು, ಸಕಾರಣಗಳೇನು, ಇವೆಲ್ಲ ಹೇಳಬೇಕಾಗಿತ್ತಲ್ಲ. ಅದು ಹೇಳಿಲ್ಲ ಅಂತಕ್ಕಂಥದ್ದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ, ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ರಾಜ್ಯದಲ್ಲಿರುವ ಎಲ್ಲಾ ಕೆರೆಗಳ ಪುನಶ್ಚೇತನಕ್ಕಾಗಿ ಮಿಷನ್ ಕಲ್ಯಾಣಿ ಯೋಜನೆ. ಚರಂತಿ ಮಠ ನಿಮ್ ಕಾನ್ಸ್ಟಿಟ್ಯೂನ್ಸಿ ಮಾಡಿದಾರ? ಇದು ಮಾಡಿದ್ರ ಮಿಷನ್ ಕಲ್ಯಾಣಿ ಯೋಜನೆ ಯಾವ್ದದು? ಅದ್ರ ಹೆಸರು ಹೇಳಿ ಸ್ವಲ್ಪ, ಎಲ್ಲಿ ಮಾಡಿದಾರ, ಯಾವ ಊರಿನಲ್ಲಿ ಮಾಡಿದಾರು ಅಂತ. ಅಲ್ಲಿ ಮಾತಾಡೋಗಿಲ್ಲ ನೀವು. ನಾನು ಕೇಳಬಾರ್ದಾಗಿತ್ತು, ನೀವು ಅಲ್ಲಿ ಕೂತಿದ್ದೀರಿ ಪಾಪ. ಓಕೆ, ಅವ್ರ ಅದನ್ನೆಲ್ಲ ಕೇಳಬೇಕಾಗಿತ್ತು. ಮಿಷನ್ ಕಲ್ಯಾಣಿ ಯೋಜನೆ ಆಮೇಲೆ ರೈತರ ಪಂಪ್ಸೆಟ್ಗೆ ಪ್ರತಿದಿನ 10 ಗಂಟೆಗಳ ಕಾಲ, ಪಂಪ್ಸೆಟ್ಗೆ 10 ಗಂಟೆಗಳ ಕಾಲ 3-phase ವಿದ್ಯುತ್ ಪೂರೈಕೆ. ಇದೆಯಾ ನಿರಂತರ? ನಿರಂತರ ಅವ್ರು ಹೇಳಿದ್ದು ಇಲ್ಲ, ನಿರಂತರ ಅಂತ ಹೇಳಿದ್ರು. ನಿಮ್ಮಲ್ಲಿ ಇದೆಯಾ 3-phase ವಿದ್ಯುತ್ ಇದೆಯಾ? ಇಲ್ಲ. ಮುಖ್ಯಮಂತ್ರಿಗಳ ಕೃಷಿ ಫೆಲೋಶಿಪ್ ಅಡಿ ಕೃಷಿಯ ಅತ್ಯುತ್ತಮ ಪದ್ಧತಿಯ ಅರಿಯಲು ಪ್ರತಿ ವರ್ಷ 1,000 ರೈತರು ಇಸ್ರೇಲ್ ಮತ್ತು ಚೀನಾ ಭೇಟಿಗೆ ವ್ಯವಸ್ಥೆ. ಯಾರನ್ನ ಕಳಿಸಿದಿರಾ? ಇಲ್ಲ. ಭತ್ತ, ಕಬ್ಬು, ತೆಂಗು, ಅಡಿಕೆ, ಕಾಫಿ ಸೇರಿದಂತೆ ರಾಜ್ಯದಲ್ಲಿ ವ್ಯಾಪಕವಾಗಿ ಬೆಳೆಯುವ ಎಲ್ಲಾ ಬೆಳೆಗಳಿಗೆ ನಿರ್ದಿಷ್ಟ ಕಾರ್ಯತಂತ್ರ ರಚಿಸಲಾಗುವುದು. ಯಾವ ತಂತ್ರ ಮಾಡಿದರೂ ಗೊತ್ತಿಲ್ಲ. ಪಶುಸಂಗೋಪನೆ ಒಟ್ಟದ ಮಂತ್ರಿ, ಪಶುಸಂಗೋಪನೆ ಹೈನುಗಾರಿಕೆಗೆ ಬೇಕಾಗಿರುವ ಮೂಲ ಸೌಕರ್ಯ ಅಭಿವೃದ್ಧಿಗೆ 3,000 ಕೋಟಿಯ ಕಾಮಧೇನು ಅನುದಾನ. ಕಾಮಧೇನು ಇಲ್ಲ, ಅನುದಾನನೂ ಇಲ್ಲ, ಕಾಮಧೇನು ಅನುದಾನ. 3,000 ಕೋಟಿ ಕಾಮಧೇನು ಅನುದಾನ. ಕಾಮಧೇನು ಇಲ್ಲ, ಇದು ನಾಮ ತಿರುಪ್ತಿ ತಿಮ್ಮಪ್ಪ ನಾಮ. ಅದನ್ನು ಅದನ್ನು ಟೀಕೆ ಮಾಡಕ್ ಶುರು ಮಾಡುತ್ತೆ. ತಿರುಪ್ತಿ ತಿಮ್ಮಪ್ಪ ನಾಮ ಅಂದ್ಬಿಟ್ರಲ್ಲ ಸಿದ್ದರಾಮಯ್ಯ. ಅಲ್ಲಪ್ಪ, ನಾವು ಆಡು ಮಾತಿನಲ್ಲಿ ಹೇಳ್ತೀವಿ, ಹಳ್ಳಿಗಳಲ್ಲೆಲ್ಲ ಹೇಳ್ತೀವಿ, ಏನಪ್ಪ ನಿನಗೆ ತಿರುಪ್ತಿ ತಿಮ್ಮಪ್ಪ ನಾಮ ಹಾಕ್ಬಿಟ್ರು ಅಂತ ಹೇಳ್ತೀವಿ ನಾವು. ಅದನ್ನು ತಿರುಪ್ತಿ ತಿಮ್ಮಪ್ಪನಿಗೆ ಅವಮಾನ ಮಾಡ್ಬಿಟ್ರಲ್ಲ, ತಿಮ್ಮಪ್ಪನಿಗೆ ಅವಮಾನ ಮಾಡ್ಬಿಟ್ರಲ್ಲ ಅಂತ ಅದು ಬೇರೆ ಚರ್ಚೆ ಶುರು ಆಗ್ಬಿಡ್ತದೆ. ಅದು ಬೇರೆ ಚರ್ಚೆಗಳು ಶುರು ಆಗ್ಬಿಡ್ತದೆ. ನಮ್ಮ ಮಾಧ್ಯಮದವರು ಸುಮ್ಮನೆ ಇರಲ್ಲ, ಅದನ್ನೇ ವಿವಾದದ ಹೇಳಿಕೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅತ್ತೆಗೆ ವಿವಾದದ ಹೇಳಿಕೆ, ಬ್ರೇಕಿಂಗ್ ನ್ಯೂಸ್, ವಿವಾದದ ಹೇಳಿಕೆ.
ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಆಗಲ್ಲ, ನಿಮ್ಮಲ್ಲಿ ನಿಮ್ಮ ನೀವೇನ್ ಪಾಪ ಅದೆಲ್ಲ ಮಾಡಕ್ ಹೋಗಲ್ಲ. ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಆಗತ್ತೆ ಅಂತ ಈಗ ಇಷ್ಟ ಹೇಳಿರೋದು. ನಾನು ಸುಮ್ಮನೆ ಕೆಲವು ಹೇಳಿದೆ ಅಷ್ಟೇನೆ. ಈ ತರ ನೋಡಿ, ನಾನು ಇವೆಲ್ಲ ರೈತರಿಗೆ ಅಂತ ಸಂಬಂಧಪಟ್ಟಂತ ಕೊಟ್ಟಿದ್ದಂತ ಭರವಸೆಗಳು, ಒಂದೇ ಒಂದು ಭರವಸೆ ಏನಪ್ಪ ಇವರು ಈಡೇರಿಸಿದೀವಿ ಅಂತ ಹೇಳೋದು. ರೈತ ಎಂತ ಇದ್ರು ರೈತ ಸ್ನೇಹಿ ಯೋಜನೆಗಳ ಅನುಷ್ಠಾನದ ಅದಾಯ್ತು. ಇನ್ನೊಂದು ಯಾವುದು ಕೃಷಿ ಸಂಬಂಧಿತ ತರಬೇತಿ ಪಡೆಯುವ ರೈತರ ಮಕ್ಕಳಿಗಾಗಿ 100 ಕೋಟಿ ಮೊತ್ತದ ರೈತ ಬಂಧು ವಿದ್ಯಾರ್ಥಿ ವೇತನ ಕೃಷಿ ತರಬೇತಿ ಪಡೆಯೋರಿಗೆ, ಅದು ಜಾರಿ ಆಗಿಲ್ಲ. ಮತ್ತೆ ಯಾವ್ದು ಜಾರಿ ಮಾಡಿದ್ರು ಇವರು? ಮತ್ತೆ ರೈತರ ಆದಾಯ ದುಪ್ಪಟ್ಟಾಗೋದು ಅಂತಂದ್ರೆ ಹೆಂಗೆ? ರೈತರಿಗೆ ಹೇಳಿದ್ದ ರೈತರಿಗೋಸ್ಕರ ಏನ್ ಮಾಡ್ತೀವಿ ಅಂತ ಹೇಳಿದ್ದಂತ ಒಂದು ಭರವಸೆನೂ ಕೂಡ ಈಡೇರಿಸಿದ ಮೇಲೆ ಮಾತೆತ್ತಿದ್ರೆ ನಾವು ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ದುರ್ಬಲ ವರ್ಗದ ಪರವಾಗಿ ಮತ್ತು ಅವಕಾಶ ವಂಚಿತರ ಕಲ್ಯಾಣ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ, ಈ ಜನರ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ. ಮತ್ತೆ ಇದು ಸುಳ್ಳಲ್ಲ, ಸುಳ್ಳ ನಿಜನಾ? ಅದಕ್ಕೆ ಸುಳ್ಳು ಅಂತ ಹೇಳಿದೆ ನಾನು. ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತಿದ್ದೆ. ಸುಳ್ಳು ಅದು ಅಸಂಸದೀಯ ಅಂತ ಎಲ್ಲ ಆಗಿರೋದ್ರಿಂದ ನಾನು ಸುಳ್ಳು ಅನ್ನೋ ಪದ ಉಪಯೋಗಿಸಿದೆ. ಸಂಸದೀಯ ಪದ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ, ಅದರಿಂದ ಸುಳ್ಳು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ರಾಜ್ಯಪಾಲರ ಮೂಲಕ ಭಾಷಣ ಮಾಡ್ತಿದಾರಲ್ಲ, ಇದು ಸುಳ್ಳು, ತೌಡುಕುಟ್ಟ ಕೆಲಸ. ಆಮೇಲೆ ರೈತರು ಸಾಲ ಮಾಡಿದಾರಲ್ಲ, ರೈತರು ಸಾಲ ಇವತ್ತಿನವರಿಗೆ 1 ರೂಪಾಯಿ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಇವರು.